ಇವತ್ತು ನಾನು ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಯಾರು ಹೋಮ್ ಮಿನಿಸ್ಟರ್ ಹೇಳಿಕೆ ಹುಯಿಸಿ ಏನು ಅಥಾರಿಟಿನಾ ಸಬ್ ಇನ್ಸ್ಪೆಕ್ಟರ್ ಅವನು ಇಲ್ಲ ಅಂತಂದ್ರೆ ಏನಾದ್ರು ಇದು ಕಮಿಷನ್ ಏನಾದ್ರು ನೇಮಕ ಆಗಿದೆಯಾ? ಹುಯಿಸಿ ಟು ಟೆಲ್ ಹೌ ಕ್ಯಾನ್ ಸಮ್ ಮಿನಿಸ್ಟರ್ ಈಗ ಯಾರಿಗೋ ಒಬ್ರಿಗೆ ನಮ್ಮ ಕಾರ್ಪೊರೇಟರ್ಗಳಿಗೆಲ್ಲ ಎನ್ಕ್ವೈರಿ ಮಾಡೋಕ್ಕೆ ನೋಟಿಸ್ ಕೊಟ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸೋಕ್ಕೆ ಏನು ಕೆಲಸ ನಡೀತಾ ಇದೆ? ಇದು ಏನು ನಾವೇನು ಸುಮ್ಮನೆ ಕೂತ್ಕೊಂಡಿದ್ದೀವ? ಇದಕ್ಕೆಲ್ಲ ಮೂಲ ಕಾರಣ ಅವರ ಪಕ್ಷದ ಕಾರ್ಯಕರ್ತರು ಏನು ಟ್ವೀಟ್ ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ಬಂದಿದೆ. ಇದನ್ನು ಅವರ ಲ್ಯಾಬ್ಸನ್ನು ಮುಚ್ಕೊಳ್ಳಿಕ್ಕೆ ಹೋಮ್ ಮಿನಿಸ್ಟರ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಈಗ ಕಂಪ್ಲೀಟ್ ಎಲ್ಲ ಸಂದರ್ಭದಲ್ಲೂ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಸರಿಯಾಗಿ 3 ಗಂಟೆಯಲ್ಲಿ ಟೈಮಲ್ಲಿ ಇವತ್ತು ಏನು ಬೇಕಾದ್ರೂ ಪ್ರೊಟೆಕ್ಟ್ ಮಾಡ್ಬೋದಾಯಿತು. ಏನು ಕೂಡ ಪ್ರೊಟೆಕ್ಷನ್ ಮಾಡೋಕ್ಕಾಗದೆ ಈ ಎಲ್ಲ ಘಟನೆಯಲ್ಲಿ ಮಾಡಲಿ ಅಂತೇಳಿ ಬಿಟ್ಬಿಟ್ಟು ಜನರಿಗೆ ತೊಂದರೆ ಕೊಟ್ಬಿಟ್ಟು ಇವತ್ತು ಜಾತಿ ಬಣ್ಣವನ್ನು ಮಾಡಲಿಕ್ಕೆ ಮಾಡ್ತದೆ. ನಮ್ಮ ಶಾಸಕ ಆತ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕ, 2 ಬಾರಿ ಶಾಸಕರಾಗಿ ಮೊದಲಿಂದ ಕೂಡ ಒಂದು ಕಾಂಗ್ರೆಸ್ ಇವತ್ತು ಭಾಳ ವ್ಯವಸ್ಥಿತವಾಗಿ ಇವತ್ತು ಏನಾಗಿದೆ ನಾವೇ ಹೇಳ್ತಾ ಇದ್ದೀವಿ, ಎಲ್ಲರ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಿ ಅಂತೇಳಿ. ಏನೇ ಬೇಕಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಹೇಳಿದ್ದೇವೆ. ನಮಗೆ ಗೌರವ ಇದೆ ಅವರ ಅಧಿಕಾರ. ಈಗ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ನಿರ್ದಾಕ್ಷಿಣ್ಯ ಮಾಡಿ ನಮ್ಮದು ಸಂಪೂರ್ಣವಾದ ಸಹಕಾರ ಇದೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.